ನೋಡ್ರಿ, ಅವಂದೇ ಹೇಳ್ದಲ್ಲ ಇನ್ನಾಯ್ಕೆ ಎತ್ತೀನಿ ನಾನು. ಒಂದು ವರ್ಷ ಆಯ್ತು ಬಾಯಿ ತೆಗೆದಿಲ್ಲ ಸಮಾಜದ ಮೀಸಲಾತಿ. ಅದು ಯಾವುದೋ ವೀರ ಸೇವಾ ಬೋರ್ಡ್ ಕೊಟ್ಟಾರ್ಥೇಳಿ ಸ್ವತಃ ತಾನು ಹೆಂಡತಿಗೆ ಟಿಕೆಟ್ ಕೊಡಿಸೋದಾಗಲಿಲ್ಲ. ಇಂಟು ಏನು ಚೆಂಡ ಕೊಡಿಸ್ತಾನೆ ಸ್ವಂತ ನಿಮ್ಮ ಹೆಂಡತಿಗೆ ಪಾಪ. ಹಗಲ ರಾತ್ರಿ ಆ ಹೆಣ್ಮಗಳು ಬಾಗಲಕೋಟೆ ಲೋಕಸಭೆಯಲ್ಲಿ ಕೆಲಸ ಮಾಡಿ ಹೋದ ಸಲ ಟಿಕೆಟ್ ಕೊಡ್ತಿದ್ರು, ಈ ಸಲ ತನ್ನ ಹೆಂಡತಿಗೆ ಟಿಕೆಟ್ ಕೊಡಿಸಲಾರ್ದಮ್ಮ. ನಮ್ಮ ಸಮಾಜಕ್ಕೆ ಟೂ ಏನು ಕೊಡಿಸ್ತಾನೆ? ಅವೆಲ್ಲ ಅವನ ವ್ಯಕ್ತಿ ತೊಗೊಡ್ತಾ ಇಕ್ಬಿಟ್ಟಿದ್ದೆ ರಾಜ್ಯ ಜನರಿಗೆ. ಅಂಥವ್ನ ಬಗ್ಗೆ ಭಾಳ ಮಾತಾಡೋದು ಅವ್ರು ಯಾರು ಅನ್ನೋದು ಮುಂದೆ ಬೈರಂಗ್ ಕೊಡಿಸ್ತೀನಿ. ಹ್ಞೂ, ಅವ್ರದ್ದೇನು ಕೆಲಸ ಏನೈತಿ? ಎರಡು ದಿವಸ ಕಾಂಗ್ರೆಸ್ಗೆ ಓಟ್ ಹಾಕತ್ತೆ ಹೇಳ್ಯಾರಲ್ಲೋ ಈ ಪ್ರಹ್ಲಾದ್ ಜೋಶಿಯವ್ರು ಫೋನ್ ಮಾಡ್ಯಾರ, ನನ್ನ ಭೇಟಿಗೆ ಬರೀನ ಆಶೀರ್ವಾದ ಮಾಡ್ತೀನಿ. ಈಗ ಸಿದ್ದೇಶ್ವರ ಕೂಡ ನಾಳೆ ಅಪಾಯಿಂಟ್ಮೆಂಟ್ ಕೊಡ್ಲಾಕತ್ತಾರ. ಅಂದ್ರೆ ಯಾಕೆ ಕೊಡ್ಲಾಕತ್ತಾರಂದ್ರೆ ಬಿ ಜೆ ಪಿ ಗಾಳಿ ಜೋರೈತಿ, ಬಿ ಜೆ ಪಿ ಎಲ್ಲ 25 ಸೀಟು ಗೆಲ್ತೈತಿ, ನನ್ನ ಮರ್ಯಾದೆ ಹರಾಜು ಆಗ್ತದೆ ತಳಿ. ಈಗ ತಾನೇ ಇದೇ ಸಿದ್ದೇಶ್ವರು 5 ಸಲ ಅಪಾಯಿಂಟ್ಮೆಂಟ್ ಕೇಳಿದ್ರು ಕೊಟ್ಟಿಲ್ಲ, ಕೊಟ್ಟಿರಲಿಲ್ಲ. ಈಗ ಪ್ರಹ್ಲಾದ್ ಜೋಶಿಯವ್ರು ಫೋನ್ ಮಾಡ್ಯಾರ, ನಾ ಆಶೀರ್ವಾದ ಮಾಡ್ತೀನಿ ಬರೀ ಪ್ಲೀಸ್. ಇವನ್ನ ನೋಡು ಸ್ವಾಮಿಯಾಗಿ ಇವರೆಲ್ಲ ಹಗರಣಗಳು ಮಾಡಿದವ್ರು. 30 ಕೋಟಿ ತುಂಗ ಆರತಿ, 10 ಕೋಟಿ ಯಡಿಯೂರಪ್ಪ ಬೊಮ್ಮಾಯಿ ಕೊಟ್ಟಿದ್ದು, 4.5 ಕೋಟಿ ಈಶ್ವರಪ್ಪ ಕೊಟ್ಟಿದ್ದು. ಡುಪ್ಲಿಕೇಟ್ ಪಿ ಡಿ ಎಂದು ಸಹಿ ಮಾಡಿ ರೊಕ್ಕ ಇವು ಮಾಡ್ಯಾರ. ಎಲ್ಲ ನಿಮ್ಮಲ್ಲಿ ದಾಖಲೆ ಅದಾವೆ. ನೀವು ಹಿಂಗೆ ಹಿಂಗೆ 50-50 ಹೊಡಿತೀರಿ, ನೀವು ಪಕ್ಕ ಹೊಡಿತೀರಿ. ನಿಮಗೂ ಮ್ಯಾಗಿನ ನಿಮ್ಮ ಬಾಸ್ ಒಳ್ಳೆ ಹೇಳಿರ್ತಾರೆ, ಯತ್ನಾಳ ಬಗ್ಗೆ ನೀವು ಬರೀರಿ, ವಿಜೇಂದ್ರ ಬಗ್ಗೆ ಜೈಕಾರ ಹಾಕಿ ಬರೀ. ವಿಜೇಂದ್ರ ಅವರು ಭಾರಿ ಜನ ಸೇರಿದ್ರು, ಅದು ನೀವು ಹೊಡಿತೀರಿ ನಾಡಿ.